ಪ್ರಾತಿನಿಧ್ಯದಲ್ಲಿ ಪಾರ್ಲಿಮೆಂಟ್ ಅವರಲ್ಲಿ ಸುದೀರ್ಘ ಚರ್ಚೆ ಆಗಿದೆ. ವಿಶೇಷವಾಗಿ ಇನ್ನಷ್ಟು ಚರ್ಚೆ ಆಗಬೇಕೆಂದು ತೀರ್ಮಾನಗೊಂಡಿದ್ದರಿಂದ ಲಿಸ್ಟ್ ಅನೌನ್ಸ್ ಆಗಿಲ್ಲ. ನಾಳೆ ಇನ್ನೊಂದು ರೌಂಡ್ ಚರ್ಚೆ ಆದಮೇಲೆ ಲಿಸ್ಟ್ ಅನೌನ್ಸ್ ಆಗೋ ಸಾಧ್ಯತೆ ಇದೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಅವರಲ್ಲಿ ಸುದೀರ್ಘ ಚರ್ಚೆ ಆಗಿದೆ. ವಿಶೇಷವಾಗಿ ಇನ್ನಷ್ಟು ಚರ್ಚೆ ಆಗಬೇಕೆಂದು ತೀರ್ಮಾನಗೊಂಡಿದ್ದರಿಂದ ಲಿಸ್ಟ್ ಅನೌನ್ಸ್ ಆಗಿಲ್ಲ. ನಾಳೆ ಇನ್ನೊಂದು ರೌಂಡ್ ಚರ್ಚೆ ಆದಮೇಲೆ ನಾವು ಇವತ್ತು ಬಹಳ ವಿವರವಾದ ಚರ್ಚೆಯನ್ನ ಪಾರ್ಲಿಮೆಂಟರಿ ಬೋರ್ಡು ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಮಾಡಿದೆ. ಅದನ್ನು ಆ ಚರ್ಚೆ ಆಧಾರದ ಮೇಲೆ ನಾಳೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅನುಮತಿಯ ಮೇರೆಗೆ ನಾಳೆ ಒಂದು ಮೊದಲನೇ ಪಟ್ಟಿ ಬಿಡುಗಡೆ ಆಗ್ತದೆ. ಅದೆಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ, ಅದು ನನ್ನ ಕೆಲಸ ಅಲ್ಲ. ನಾಳೆ ಆಗ್ತದೆ ಅನ್ನುವಂಥ ಮಾಹಿತಿ ನನಗಿದೆ. ನಾಳೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಪಟ್ಟಿ ರಿಲೀಸ್ ಆಗ್ತದೆ. ಕರ್ನಾಟಕದಲ್ಲಿ ಯಾವ್ಯಾವ್ದು ಕೆಳ ಹಂತದಿಂದ ಅಭಿಪ್ರಾಯ ಸಂಗ್ರಹಿಸ್ಕೊಂಡು ಬಂದಿದ್ವಿ, ಅದನ್ನು ಅವ್ರ ಮುಂದೆ ಪ್ರೆಸೆಂಟ್ ಮಾಡುವ ಕೆಲಸ ಮಾಡಿದ್ದೀವಿ. ಉಳಿದ ನಿರ್ಣಯವನ್ನು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದ ಪ್ರಧಾನಮಂತ್ರಿಜಿಯವರ ನೇತೃತ್ವದ ಚುನಾವಣಾ ಸಮಿತಿ ತೆಗೆದುಕೊಳ್ಳುತ್ತೆ. ಯಾವುದನ್ನು ಪಟ್ಟಿ ಬಿಡುಗಡೆ ಆಗೋಕ್ಕೆ ಮುಂಚೆ ನಾವೇನು ಹೇಳೋಕ್ಕಾಗಲ್ಲ. ಅಲ್ಲ, ಅದನ್ನು ಹೇಳುವ ಅಧಿಕಾರ ಇರೋದು ರಾಷ್ಟ್ರೀಯ ಅಧ್ಯಕ್ಷರಿಗೆ. ರಾಷ್ಟ್ರೀಯ ಅಧ್ಯಕ್ಷರು ಯಾವಾಗ ನಿರ್ಣಯ ತೆಗೆದುಕೊಳ್ತಾರೆ ಅವಾಗ ಪಟ್ಟಿ ಹೊರಗಡೆ ಬರುತ್ತೆ. ಈಗಾಗಲೇ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗು ಅವ್ರ ನೇತೃತ್ವದಲ್ಲಿ ನಡೆದಿದೆ. ಅವ್ರು ಮಾತ್ರ ಹೇಳಬಲ್ಲರು. 20ರೊಳಗಡೆ 224 ಕ್ಷೇತ್ರಗಳ ಎಸ್ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗಲೂ ಕೂಡ ಬಿಜೆಪಿಯಲ್ಲಿ ಮೊದಲ ಪಟ್ಟಿ ಯಾವತ್ತು ಘೋಷಣೆಯಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದ್ರು, ಏನು ಗೊಂದಲ, ಯಾಕೆ ಫೈನಲ್ ಆಗ್ತಾ ಇಲ್ಲ, ನಾಳೆ ಆಗುವಂತಹ ಚಾನ್ಸಸ್ ಎಷ್ಟಿದೆ ಅನ್ಸುತ್ತೆ ಟಿಕೆಟ್ ಘೋಷಣೆ? ಪ್ರತಿಮಾ, ನಾಳೆ ಅನ್ನೋದಕ್ಕಿಂತ ಇವತ್ತು ಆಗುತ್ತೆ ಅನ್ನುವಂಥದ್ದು ಹೇಳಿರುವಂಥದ್ದು, ಯಾಕಂದ್ರೆ ಎಲ್ಲಾ ನಾಯಕರು ಕೂಡ ಹೇಳ್ತಾ ಇರುವಂಥದ್ದು ಈಗೇನು ಗೊಂದಲ ಇದೆ, ಆ ಕ್ಷೇತ್ರಗಳನ್ನ ಉಳಿಕೆ ಮಾಡಿಕೊಂಡು ಉಳಿದ ಕ್ಷೇತ್ರಗಳ ಪಟ್ಟಿ ಪ್ರಕಟ ಆಗುವಂತ ಸಾಧ್ಯತೆ ಇವತ್ತು ಇದೆ ಅಂತ ಹೇಳ್ತಾ ಇರುವಂತದ್ದು ಎಲ್ಲಾ ನಾಯಕರು. ಈವನ್ ಜೋಶಿ ಅವ್ರು ಇರ್ಬೋದು, ಸಿ ಟಿ ರವಿ ಅವ್ರು ಇರ್ಬೋದು, ಅದೇ ರೀತಿ ಬೊಮ್ಮಾಯಿ ಅವ್ರು ಇರ್ಬೋದು. ಆದ್ರೆ ಉಳಿದ ಕ್ಷೇತ್ರಗಳಿಗೆ ಅಥವಾ ಗೊಂದಲ ಇರುವಂತ ಕ್ಷೇತ್ರಗಳ ಬಗ್ಗೆ ಅದೊಂದು ರೀತಿ ಮತ್ತೊಂದು ಸುತ್ತಿನ ಸಭೆ ಆಗ್ಬೇಕಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅದನ್ನ ಮುಖ್ಯಮಂತ್ರಿಗಳು ಕೂಡ ಖಚಿತಪಡಿಸುತ್ತಿದ್ದಾರೆ. ಇದು ಪಟ್ಟಿಯ ಬಿಡುಗಡೆಗೆ ಸಂಬಂಧಪಟ್ಟ ವಿಚಾರ. ಆದ್ರೆ ಉಳಿದಂತೆ ಗೊಂದಲಗಳು ಏನು ಅನ್ನುವಂಥದ್ದು ಈ ತನಕವೂ ಕೂಡ ಕಾಂಗ್ರೆಸ್ ಜೆ ಡಿ ಎಸ್ ನಲ್ಲಿ ಮಾತ್ರ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ, ಯಾಕಂದ್ರೆ ಬಿಜೆಪಿ ಪಟ್ಟಿ ಬಂದಿರಲಿಲ್ಲ ಅನ್ನೋದು. ಸೊ ಈಗ ಬಿಜೆಪಿ ಪಟ್ಟಿಯ ಕಸರತ್ತು ಮಾಡುವಂತ ಸಂದರ್ಭದಲ್ಲಿ ಅಥವಾ ಈ ಸರ್ಕಸ್ಗೆ ಕೈ ಹಾಕಿದಂತ ಸಂದರ್ಭದಲ್ಲಿ ಗೊಂದಲಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಅಂತ ನಾವು ಹತ್ತಾರು ಕಾಣಿಸ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಒಂದು ಕ್ರೈಟೀರಿಯಾವನ್ನ ಫಿಕ್ಸ್ ಮಾಡ್ಕೊಂಡಿದೆ. ಹಾಗಾಗಿ ಆ ಕ್ರೈಟೀರಿಯಾ ಬಿಟ್ಟು ನಾವು ಬದಲಾಗೋದಿಲ್ಲ, ಯಾಕಂದ್ರೆ ಇಡೀ ದೇಶವ್ಯಾಪಿ ನಾವು ಕೆಲವೊಂದು ಮಾರ್ಗದರ್ಶಿ ಸೂತ್ರಗಳನ್ನು ಅನುಸರಿಸಿಯೇ ಉತ್ತರ ಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಇಲ್ಲೆಲ್ಲವೂ ಕೂಡ ಟಿಕೆಟ್ ಕೊಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಅದೇ ಮಾರ್ಗದರ್ಶಿ ಸೂತ್ರಗಳಿಗೆ ನಾವು ಸ್ಟಿಕ್ ಆನ್ ಆಗ್ಬೇಕು ಅನ್ನುವಂತಹ ಮಾಹಿತಿ ಬಹಳ ಗಂಭೀರವಾಗಿ ಚರ್ಚೆ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಅಂತ ಅಂದ್ರೆ, ಈಗ ನಾಲ್ಕೈದು ಬಾರಿ ನಾವು ಗೆದ್ದಿರುವಂತ ಶಾಸಕರಿದ್ದಾರೆ, ಅವ್ರ ಮೇಲೆ ಜೊತೆಗೆ ಅವರು ಈ ತನಕ ಗೆದ್ದಿರುವಂತದ್ದು ಒಂದೊಂದು ಅರ್ಥದಲ್ಲಿ ಎಲ್ಲರೂ ಕೂಡ ನಾನ್ ಸಿಎಂ ಅಂತ ಓಡಾಡ್ತಾ ಇದಾರಲ್ಲ, ಅವರು ಕೂಡ ಇನ್ನೊಂದು ಟಾಸ್ಕ್ ತಗೋಬೇಕು ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಕೇವಲ ನೀವು ಇಷ್ಟು ಸಾರಿ ಗೆದ್ದರೂ ಕೂಡ ನಿಮ್ಮದೇ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದೀರಿ, ನೀವೇ ಕಟ್ಕೊಂಡಂತ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದೀರಿ, ಹಾಗಾಗಿ ಮತ್ತೆ ನೀವು ಪ್ರಾಬಲ್ಯ ಇರುವಂತಹ ನಿಮ್ಗೆ ಈ ಹಿಂದೆ ಎಲ್ಲ ಉಸ್ತುವಾರಿಗಳನ್ನ ಕೊಟ್ಟಿದ್ದೇವೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನು ಕೂಡ ಕ್ರಿಯೇಟ್ ಮಾಡಿ ನಿಮ್ಮನ್ನ ಅಪ್ಗ್ರೇಡ್ ಮಾಡಿ ಎಲ್ಲವನ್ನ ಮಾಡಿದ್ದೇವೆ, ಈ ಸಂದರ್ಭದಲ್ಲಿ ನೀವು ಹೋಗಿ ಇನ್ನೊಂದು ಟಾಸ್ಕ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಅಂದ್ರೆ ಸ್ಥಾನ ಪಲ್ಲಟದ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿರುವಂತದ್ದು ಶಾಸಕರಿಗೆ, ಅದರಲ್ಲಿ ಹೆಚ್ಚು ಕಡಿಮೆ ಒಂದು 7-8 ಶಾಸಕರಿಗೆ ಸ್ಥಾನ ಪಲ್ಲಟ ಆಗಲೇಬೇಕು ಅನ್ನುವಂಥದ್ದು ಹೈಕಮಾಂಡ್ ಹೇಳ್ತಾ ಇರುವಂತದ್ದು. ಉದಾಹರಣೆ ಕೊಡೋದಾದ್ರೆ ಈಗ ಅಶೋಕ್ ಅವರು ಪದ್ಮನಾಭನಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಇವರು ಈಗ ನೀವು ಯಾರನ್ನ ಟಾಸ್ಕ್ ಮಾಡ್ಬೇಕು ಹೋಗಿ ಅನ್ನೋದ ಅಂತ ನೋಡಿದಾಗ ಹೈಕಮಾಂಡ್ ಮನಸ್ಸಿನಲ್ಲಿರುವಂತದ್ದು ಪಕ್ಕದ ಕನಕಪುರಕ್ಕೆ ನೀವು ಹೋಗಿ ಡಿ ಕೆ ಶಿವಕುಮಾರ್ ವಿರುದ್ಧ ನಿಲ್ಲಿ ಅನ್ನುವಂಥದ್ನ ಹೇಳ್ತಾ ಇದೆ. ಅದೇ ರೀತಿ ಅಶ್ವಥ್ ನಾರಾಯಣ್ ಅವರು, ನೀ ಪಕ್ಕ ಚನ್ನಪಟ್ಟಣಕ್ಕೆ ಹೋಗಿ ಕುಮಾರಸ್ವಾಮಿ ವಿರುದ್ಧ ನಿಲ್ಲಿ. ಒಂದು ಸಮುದಾಯ, ಎರಡನೇದು ನೀವು ಉಸ್ತುವಾರಿಗಳ ಕೆಲಸ ಮಾಡಿದ್ರಿ, ಮತ್ತೆ ಇಷ್ಟು ವರ್ಷದ ಅನುಭವ ಇದೆ, ಆರೇಳು ಬಾರಿ ಗೆದ್ದಿರುವಂತ ಉದಾಹರಣೆಗಳಿದೆ ನೀವೆಲ್ಲರೂ, ಹೀಗಾಗಿ ನೀವು ಕ್ಷೇತ್ರ ಬದಲಾವಣೆ ಮಾಡಿ ಅನ್ನೋದು. ಇನ್ನೊಂದು ಸೋಮಣ್ಣ ಅವರ ವಿಚಾರ
ಬಂದ್ರೆ ಪ್ರಮುಖವಾಗಿ ಈ ತನಕವೂ ಕೂಡ ನಾನು ಲಿಂಗಾಯತ ಪ್ರಮುಖ ಲೀಡರ್ ಅಂತ ಏನ್ ಹೇಳ್ಕೊಂಡ್ ಬರ್ತಾ ಇದ್ರಿ. ಸೊ ಅದನ್ನ ನೀವು ಪ್ರೂವ್ ಮಾಡುವಂತ ಸಮಯ ಕೂಡ ಬಂದಿದೆ. ಹಾಗಾಗಿ ನೀವು ಸಿದ್ದರಾಮಯ್ಯ ಅವರ ವಿರುದ್ಧ ವರುಣಾ ಕ್ಷೇತ್ರದಲ್ಲಿ ಯಾಕೆ ನಿಲ್ಲಬಾರದು, ಇಲ್ಲಿ ನಿಂತ್ರೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ ಇಡೀ ಸಮುದಾಯಕ್ಕೆ, ಹಾಗಾಗಿ ನೀವು ಈ ಟಾಸ್ಕ್ ತಗೋಬೇಕು ಅನ್ನುವಂಥದ್ದು ಪರ್ಸನಲ್ ಅಂದ್ರೆ ಪರ್ಸನಲಿ ಅನ್ನೋದಕ್ಕಿಂತ ನಿನ್ನೆ ಮಾಧ್ಯಮದವರಿಗೆ ದೆಹಲಿಯಲ್ಲಿ ಸಿಕ್ಕಿದ್ರು. ಇದಕ್ಕೆ ಅವರು ಪರೋಕ್ಷವಾಗಿ ಉತ್ತರ ಕೊಡ್ತಾರೆ, ಆನ್ ರೆಕಾರ್ಡ್ ಕೂಡ ಪರೋಕ್ಷವಾಗಿ ಉತ್ತರ ಕೊಡ್ತಾರೆ. ಪಕ್ಷ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಕೇಳಬೇಕು ಅನ್ನುವಂಥದ್ನ ಪರೋಕ್ಷವಾಗಿ ಉತ್ತರ ಕೊಡ್ತಾರೆ. ಅದರ ಜೊತೆಗೆ ಅವರು ಅಂತಿಮವಾಗಿ ಅದೇ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಹೇಳುವಂತದ್ದು ಏನು ಅಂದ್ರೆ ಇದೆಲ್ಲ ಸತ್ಯಕ್ಕೆ ದೂರವಾದದ್ದು ವದಂತಿ ಅಂತ ಈಗೆಲ್ಲ ಎಂಡ್ ಮಾಡ್ತಾರೆ ಅವರ ಮಾತನ್ನ. ಸೊ ಇದನ್ನೆಲ್ಲವನ್ನ ನಾವು ನೋಡಿದಾಗ ಹೈಕಮಾಂಡ್ಗೆ ಈ ಹಿರಿಯ ನಾಯಕರಿಗೆ ಹೊಸ ಟಾಸ್ಕ್ ಕೊಡಬೇಕು, ಮತ್ತೆ ಅವರು ಬೇರೆ ಕಡೆ ಹೋಗಿ ನಿಂತ್ರೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ, ಹಾಗಾಗಿ ಪಕ್ಷ ಮತ್ತಷ್ಟು ಬಲಗೊಳ್ಳುತ್ತೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿರುವಂತದ್ದು. ಅದೇ ರೀತಿ ರಾಜೀವ್ ಕುರ್ಚಿ, ನೀವು ಚಿತ್ತಾಪುರಕ್ಕೆ ಹೋಗಿ ಅಂತ, ಯಾಕಂದ್ರೆ ಖರ್ಗೆ ನಾಡು ಅದು ಇದು ಅಂತ ಎಲ್ಲವನ್ನ ಕೂಡ ನಾವು ಮಾತಾಡ್ಕೊಂಡು ಬಂದಿದ್ದೀವಿ, ಅಲ್ಲಿ ಫೈಟ್ ಮಾಡಿದ್ದೀವಿ, ನೀವು ಅಲ್ಲಿ ಹೋಗಿ ಮಾಡಿ ಅನ್ನುವಂಥದ್ದು. ಅದೇ ರೀತಿ ಬೆಳಗಾವಿಯಲ್ಲಿ ಒಂದಷ್ಟು ಜನ ಒಂದಿಬ್ಬರಿಗೆ ಸ್ಥಾನ ಪಲ್ಲಟ ಆಗುವಂತ ಸಾಧ್ಯತೆ ಇದೆ. ಅವ್ರಿಗೂ ಕೂಡ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಮರಾಠ ಬೇಸ್, ಶಿವಾಜಿ, ಈ ಎಲ್ಲವುಗಳನ್ನು ಕೂಡ ಇಶ್ಯೂಗಳನ್ನ ಬಳಸ್ಕೊಂಡು ನೀವು ಫೈಟ್ ಮಾಡಿದಿರಿ. ಸೊ ಹಾಗಾಗಿ ಎಲ್ಲಿ ಸಮುದಾಯ ಮರಾಠಿ ಸಮುದಾಯ ಜಾಸ್ತಿ ಇದೆಯೋ ಅಲ್ಲಿ ಹೋಗಿ ನೀವು ಸ್ಪರ್ಧೆ ಮಾಡಿ ಈ ಇಶ್ಯೂಗಳನ್ನ ಯೂಸ್ ಮಾಡಿಕೊಂಡು ಗೆದ್ದು ಬನ್ನಿ ಅನ್ನುವಂಥ ಟಾಸ್ಕ್ ಅನ್ನ ಹೈಕಮಾಂಡ್ ಕೊಡ್ತಾ ಇರುವಂತ. ಹಾಗಾಗಿ ಪಟ್ಟಿ ಗೊಂದಲ ಆಗ್ತಾ ಇದೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳು ಒಂದಷ್ಟು ಒಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಹೀಗಾದ್ರೆ ಹೀಗಾಗುತ್ತೆ, ರಾಜಕಾರಣ ಕರ್ನಾಟಕ ರಾಜಕಾರಣ ಬೇರೆದ್ದೇ ಸ್ವರೂಪದಲ್ಲಿರುವಂತದ್ದು, ಹಾಗಾಗಿ ನಾವು ಕೆಲವೊಂದು ನಿರ್ಣಯಗಳನ್ನ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಅಳದು ತೂಗಿ ಮಾಡಬೇಕಾಗಿದೆ ಅಂತ ಹೇಳಿ ಉಸ್ತುವಾರಿಗಳಿಗೆ ಎಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಇರ್ಬೋದು, ಅರುಣ್ ಸಿಂಗ್ ಅವರು ಇರ್ಬೋದು, ಸೊ ಇವರಿಗೆ ಮನ್ಸುಖ್ ಮಾಂಡವೀಯ ಇರ್ಬೋದು, ಇವರಿಗೆ ಮನವರಿಕೆ ಮಾಡಿಕೊಡ್ಲಾಗ್ತಾ ಇದೆ. ಹೇಗೆ ಆದ್ರೆ ಏನಾಗುತ್ತೆ ಇದನ್ನ ನೀವು ಹಿರಿಯ ನಾಯಕರ ಗಮನಕ್ಕೆ ತರಬೇಕು ಅನ್ನುವಂಥದ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.